ಡಾಕ್ಟರ್ ಆಶಾ ವಿಜಯ್. ಈ ತರ ಹಲವಾರು ಸ್ಟೋರೀಸ್ ಆಕ್ಚುಲಿ ನಂಗೆ ಜ್ಞಾಪಕ ಬರ್ತಾ ಇದೆ, ಹೇಗೆ ಆನಂದ ಭಾಷ್ಮದಿಂದ ಆಚೆ ಹೋಗ್ತಾರೆ, ಹತ್ಕೊಂಡು ಒಳಗಡೆ ಬಂದಿರ್ತಾರೆ ದುಃಖದಿಂದ, ಬಟ್ ದೇ ಗೋ ಔಟ್ ವಿತ್ ಸೋ ಮಚ್ ಆಫ್ ಗ್ರಾಟಿಟ್ಯೂಡ್. ಎವ್ರಿ ಇಯರ್ ಮಗುನ್ ಕರ್ಕೊಂಡ್ಬಂದು ಬರ್ಡೇಲಿ ನಮ್ಮ ಹತ್ರ ವಿಶ್ ಮಾಡಿಸ್ಕೊಂಡು ಹೋಗ್ತಾರೆ. ಆಲ್ ದೋಸ್ ಆರ್ ಬ್ಯೂಟಿಫುಲ್ ಮೊಮೆಂಟ್ಸ್. ಒಂದ್ ಇನ್ಸಿಡೆಂಟ್ ಹೇಳ್ಬೇಕಂದ್ರೆ, ಒಂದ್ ಲೇಡಿಗೆ ಅವ್ರಿಗೆ ಸ್ಕ್ಯಾನ್ ಮಾಡಿಸಿದ್ದಾರೆ ಆಚೆ ಕಡೆ, ಯೂಟ್ರಸ್ ತುಂಬಾ ಚಿಕ್ಕದು, ನಿಮಗೆ ಮಗುನೇ ಆಗಲ್ಲ ಅಂತ ಡೈರೆಕ್ಟ್ ಆಗಿ ಫೇಸ್ ಟು ಫೇಸ್ ಹೇಳ್ಬಿಟ್ಟಿದ್ದಾರೆ. ಆ ಒಂದ್ ಲೇಡಿಗೆ ನಿನಗೆ ಮಗುನೇ ಆಗಲ್ಲ ಅನ್ನೋ ವರ್ಡ್ ಎಷ್ಟು ಆಘಾತಕರ ಅಂತಂದ್ರೆ, ದೇ ಕೆನಾಟ್ ಟಾಲರೇಟ್. ಎಷ್ಟೋ ಜನ ಅವ್ರ ಲೈಫೇ ಎಂಡ್ ಮಾಡ್ಕೊಳಕ್ಕೆಲ್ಲ ಹೋಗ್ಬಿಡ್ತಾರೆ ನಮ್ ದೇಶದಲ್ಲಿ. ಸೊ ಅಂತವ್ರು ಹೇಗೋ ಮಾಡಿ ನಮ್ ವೆಬ್ಸೈಟ್ ವಿಸಿಟ್ ಮಾಡಿ ಅಲ್ಲಿ ಸಕ್ಸಸ್ ಸ್ಟೋರೀಸ್ ಎಲ್ಲ ಓದ್ಬಿಟ್ಟು ಒಳಗಡೆ ಬಂದ್ರು. ಐ ಆಮ್ ಸೋ ಫಾರ್ಚುನೇಟ್ ದೇ ಕೇಮ್ ಟು ಅಸ್. ನಾವು ಕೂತ್ಕೊಂಡು ಮಾತಾಡಿದಾಗ ಅವ್ರು ಸ್ಕ್ಯಾನ್ ನೋಡಿದ್ವಿ, ತುಂಬಾ ಕಮ್ಮಿ ಕೊಟ್ಟಿದ್ರು ಅವ್ರದ್ದು ಮೆಜರ್ಮೆಂಟ್ಸ್ ಎಲ್ಲ. ಬಟ್ ನನ್ಗೆ ಅದು ನಂಬ್ಲಿಕ್ಕೆ ಆಗ್ಲಿಲ್ಲ ಆ ಮೆಜರ್ಮೆಂಟ್ಸ್. ಆ ಸ್ಕ್ಯಾನ್ ಮಾಡಿದ ಸೆಂಟರ್ ವಾಸ್ ನಾಟ್ ಆಫ್ ಎ ರೆಪ್ಯೂಟೆಡ್, ಒಂದು ಒಳ್ಳೆ ಕಡೆ ಸ್ಕ್ಯಾನ್ ಮಾಡ್ತಿರ್ಲಿಲ್ಲ ಅವರು. ಸೊ ನಾವು ಮತ್ತೆ ಅವ್ರನ್ನ ಡೇ ಟೂ ಡೇ ತ್ರೀ ಕರೆದ್ಬಿಟ್ಟು ಪೀರಿಯಡ್ಸ್ ಇದೆ ಮತ್ತೆ ಸ್ಕ್ಯಾನ್ ಮಾಡಿದಾಗ ಅವ್ರು ಡಾಕ್ಟರ್ ಹೇಳಿದಷ್ಟು ವರ್ತಿರ್ಲಿಲ್ಲ, ಬಟ್ ಕಮ್ಮಿನೇ ಇತ್ತು ಮೆಜರ್ಮೆಂಟ್ಸ್ ಎಲ್ಲ. ಅವ್ರಿಗೆ ನಾವು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಒಂದು ಮಾಡ್ತೀವಿ, ಹೆಚ್ ಆರ್ ಟಿ ಅಂತ. ಅವ್ರಿಗೆ 6 ಮಂತ್ಸ್ ಕೊಟ್ವಿ. ಅದು ಕೊಟ್ಟಾಗ ಎಷ್ಟು ಮಿರಾಕಲಸ್ ಆಗಿ ಗರ್ಭಕೋಶ ಇನ್ಕ್ರೀಸ್ ಆಯ್ತು ಡ್ಯೂ ಟು ಟ್ರೀಟ್ಮೆಂಟ್ ಅಂದ್ರೆ, ಆಮೇಲೆ ಅವ್ರಿಗೆ IVF ಮಾಡಿ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಅವ್ರಿಗೆ ಟ್ವಿನ್ಸ್ ಆಯ್ತು. ತುಂಬಾ ಚಿಕ್ಕದಿದ್ರೆ ಒಂದ್ ಬೇಬಿನೇ ಹಿಡ್ಕೊಳ್ಳಲ್ಲ, ಇವ್ರಿಗೆ 2 ಬೇಬಿ ಆಗಿ ಒಂದ್ ಬಾಯ್ ಒಂದ್ ಗರ್ಲ್. ಮೊನ್ನೆ ಬಂದಿದ್ರು ಆ ಮಕ್ಳನ್ನ ಕರ್ಕೊಂಡ್ಬಂದು, ಆ ಖುಷಿ ನನ್ಗೆ ಒಂಥರ ಐ ಕೆನಾಟ್ ಎಕ್ಸ್ಪ್ರೆಸ್ ಇಟ್.